ಹೀಗೆ ಆ ಜಿಂಕೆಗೂ ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನು ಯುವಕ ಗಮನಿಸಿದ ಸೊ ಈ ರೀತಿಯಾಗಿ ಆ ಜಿಂಕೆಗೆ ಮತ್ತು ಆ ಯುವಕನಿಗೆ ಆ ಯುವಕ ಜಿಂಕೆನ ಕಾಪಾಡೋದ್ರಿಂದ ಆ ಜಿಂಕೆ ಬಂದು ಯುವಕನನ್ನು ನನ್ನನ್ನು ರಕ್ಷ ಅಂತ ಕೇಳ್ಕೊಳ್ಳುತ್ತೆ ಯುವಕ ಆ ಜಿಂಕೆಗೆ ಕಾಪಾಡುತ್ತೆ ಈ ಒಂದು ಸಂಬಂಧ ಅವರಿಬ್ಬರಿಗೂ ತುಂಬಾ ಕೂಡಿ ಬಂದಿತ್ತು ತುಂಬಾ ಗಟ್ಟಿ ಆಗ್ತಾ ಹೋಯಿತು ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನು ಯುವಕ ಗಮನಿಸಿದ ಸೊ ಇನ್ಮೇಲೆ ಆ ಜಿಂಕೆ ಅಲ್ಲೇ ಆ ಯುವಕನ ಹತ್ರನೇ ಇರುತ್ತೆ ಆದರೂ ಸಹ ಜಿಂಕೆಗೆ ಏನೋ ಒಂದು ಬೇಸರವಾಗಿರೋದನ್ನು ಯುವಕ ಗಮನಿಸ್ತಾನೆ ಏನೋ ಇವನ ಮನಸ್ಸಲ್ಲಿ ಇದೆಯಲ್ಲ ಯಾಕೆ ಈ ರೀತಿ ಸೊಪ್ಪುಗಿದೆ ಈ ಜಿಂಕೆ ಅಂದ್ಬಿಟ್ಟು ಆ ಯುವಕನ ಗಮನಿಸ್ತಾನೆ ಚಿಂತೆ ಅಂದರೆ ಯೋಚನೆ ಯಾವುದೋ ಒಂದು ಯೋಚನೆ ಹೀಗೆ ಒಂದು ದಿನ ಯುವಕ ಏನೋ ಮಾಡುತ್ತಾ ಅಂಗಳದಲ್ಲಿ ಕುಳಿತಿದ್ದಾನೆ ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ಥಟ್ಟನೆ ಎದ್ದು ನಿಂತಿದೆ ಸೊ ಇನ್ನು ಇವಾಗಲಿಂದ ಜೊತೆಯಲ್ಲಿ ಅವರಿಬ್ಬರೂ ಇರ್ತಾರೆ ಯಾರ್ಯಾರು ಜಿಂಕೆ ಮತ್ತು ಯುವಕ ಸೊ ಯುವಕ ಅವನ ಪಾಡ್ಗೆ ಆವರಣದಲ್ಲಿ ಅಂದರೆ ಮನೆಯ ಆವರಣದಲ್ಲಿ ಅಂಗಳ ಅಂದರೆ ಕಾಂಪೌಂಡಲ್ಲಿ ಅಲ್ವಾ ಏನೋ ಕೆಲಸ ಮಾಡ್ತಾ ಕುಳಿತಿರ್ತಾನೆ ಅಷ್ಟು ದೂರದಲ್ಲಿ ಅಂದರೆ ಒಂದಷ್ಟು ದೂರದಲ್ಲಿ ಜಿಂಕೆ ಮಲಗಿರುತ್ತೆ ಮಲಗಿದ್ದ ಜಿಂಕೆ ಥಟ್ಟನೆ ಎದ್ದು ನಿಂತಿದೆ ಸೊ ಆ ಮಲಗಿದ್ದಂತಹ ಜಿಂಕೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಎದ್ದು ನಿಲ್ಲುತ್ತೆ ಹೊರಗೆ ಕಿವಿಗೊಟ್ಟು ಏನನ್ನೋ ಕೇಳುತ್ತಿದೆ ಆಗ ಯುವಕನ ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತಿದೆ ಸೊ ಮಲಗಿದ್ದಂತಹ ಜಿಂಕೆ ಸಡನ್ಲಿ ಎದ್ದು ನಿಂತ್ಕೊಳ್ಳುತ್ತೆ ನಿಂತ್ಬಿಟ್ಟು ಏನೋ ಕೇಳಿಸ್ತಿದೆಯಲ್ಲ ಅಂತ ಸ್ವಲ್ಪ ಕಿವಿ ಗೊಟ್ಟು ಏನನ್ನೂ ಕೇಳುತ್ತಿದೆ ಸೊ ಸ್ವಲ್ಪ ಕಿವಿ ಚುರುಕು ಮಾಡಿಕೊಳ್ಳುತ್ತೆ ಯಾರು ಏನೋ ಆಡ್ತಿದ್ದಾರಲ್ವಾ ಅನ್ನೋ ರೀತಿ ಅದು ಕೇಳಿಸ್ಕೊಳ್ತಾ ಇದೆ ಕಿವಿಯನ್ನು ಆಗ ಯುವಕನ ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತಿದೆ ಸೊ ಆಗ ಆ ಸಹ ಗಮನಿಸ್ತಾನೆ ಆಗ ಅವನಿಗೆ ಮನೆಯ ಹತ್ತಿರನೇ ಯಾವುದೋ ಒಂದು ರಾಗ ಅಂದರೆ ಯಾವುದೋ ಒಂದು ಧ್ವನಿ ಕೇಳಿಸುತ್ತೆ ಇಂಪಾದಂತಹ ಧ್ವನಿ ಕೇಳಿಸ್ತಾ ಇರುತ್ತೆ ಜಿಂಕೆ ಮತ್ತು ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ ಸೊ ಆ ಹಾಡು ಕೇಳಿಸಿದ ತಕ್ಷಣ ಜಿಂಕೆಗೆ ಮತ್ತಷ್ಟು ಖುಷಿ ಆಗುತ್ತೆ ಮತ್ತಷ್ಟು ಸಂತೋಷವಾಗಿ ಎದ್ದು ನಿಲ್ಲುತ್ತೆ ಆ ಜಿಂಕೆ ಯಾಕೆ ಆ ರೀತಿ ಎದ್ದು ನಿಂತ್ಕೊಳ್ತು ನೋಡಿ ಚುಕ್ಕಿ ಎಲ್ಲಿದ್ದೀಯಾ ಚುಕ್ಕಿ ಎಲ್ಲಿದ್ದೀಯಾ ಎಂದು ಒಂದು ಧ್ವನಿ ಕೇಳಿಬರುತ್ತದೆ ಜಿಂಕೆ ಹೊರ ಓಡುತ್ತದೆ ಸೊ ಯಾರೋ ಒಬ್ಬರು ಚುಕ್ಕಿ ಎಲ್ಲಿದ್ದೀಯಾ ಚುಕ್ಕಿ ಎಲ್ಲಿದ್ದೀಯಾ ಅಂತ ಕರಿತಾ ಇದ್ದಾರೆ ಈ ರೀತಿಯಾದಂತಹ ಒಂದು ಧ್ವನಿ ಕೇಳಿ ಬರುತ್ತೆ ಆ ರೀತಿ ಸೊಗೊಂಡು ಕೇಳಿಸುತ್ತೆ ಆವಾಗ ಆ ಜಿಂಕೆ ಹೊರ ಓಡುತ್ತದೆ ಆ ಮನೆಯಿಂದ ಹೊರಗಡೆ ಹೋಗುತ್ತೆ ಯುವಕ ಗಾಬರಿಯಿಂದ ಅದರ ಹಿಂದೆ ಓಡುತ್ತಾನೆ ಸೊ ಯಾಕೆ ಈ ರೀತಿ ಓಡೋಗ್ತಿದೆಯಲ್ಲ ಜಿಂಕೆ ಏನಾಯಿತು ಅಂದ್ಬಿಟ್ಟು ಆ ಯುವಕ ಗಾಬರಿಯಾಗಿ ಆ ಜಿಂಕೆ ಹಿಂದೆ ಓಡೋಗ್ತಾನೆ ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನು ತಬ್ಬಿ ಹಿಡಿದಿದ್ದಾಳೆ ಸೊ ಆ ಜಿಂಕೆ ಓಡೋಗುತ್ತೆ ಯಾವುದೋ ಧ್ವನಿ ಕೇಳಿಸ್ತಾ ಇದೆ ಅಂತ ಆದರೆ ಅಲ್ಲಿ ಯಾರೋ ಒಬ್ಬರು ಆ ಜಿಂಕೆಯನ್ನು ತಬ್ಬಿ ಹಿಡಿದಿದ್ದಾಳೆ ಸೊ ಒಬ್ಬ ಯುವತಿ ಅಂದರೆ ಯಾರೋ ಒಬ್ಬ ಲೇಡಿ ಆ ಜಿಂಕೆಯನ್ನು ಸಾಕಿರೋ ಲೇಡಿ ಅಲ್ಲಿಗೆ ಬಂದು ಆ ಜಿಂಕೆಯನ್ನು ಕರಿತಾ ಇರೋದು ಆ ಜಿಂಕೆ ಅವಳ ಹತ್ರಕ್ಕೆ ಓಡೋಗುತ್ತೆ ಆಗ ಅವಳು ಅದನ್ನು ತಬ್ಬಿ ಹಿಡ್ಕೊಂಡಿರ್ತಾಳೆ ಜಿಂಕೆ ಅವಳ ಕೈ ನೆಕ್ಕುತ್ತಿದೆ ಸೊ ಜಿಂಕೆ ಪ್ರೀತಿಯಿಂದ ಅವಳ ಕೈಯನ್ನು ನೆಕ್ಕುತ್ತಿದೆ ಅವಳ ಮೈಗೆ ತನ್ನ ಮೈ ತಿಕ್ಕುತ್ತಿದೆ ಸೊ ಆ ಯುವತಿ ಸಿಕ್ಕಿದ ತಕ್ಷಣ ಅವಳ ದೇಹಕ್ಕೆ ಹೋಗ್ಬಿಟ್ಟು ಇದು ಸಹ ಅಂಟ್ಕೊಂಡು ತಿಕ್ಕುತ್ತಾ ಇದೆ ಅಂದರೆ ಉಜ್ಜುತ್ತಾ ಇರುತ್ತೆ ಅಂದರೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇರುತ್ತೆ ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ ಸೊ ಆ ಯುವತಿ ಏನು ಮಾಡ್ತಾಳೆ ನನ್ನ ಜಿಂಕೆ ಸಿಕ್ತಲ್ವ ಅಂದ್ಬಿಟ್ಟು ಮುಖಕ್ಕೆ ತನ್ನ ಮುಖ ತಾಗಿಸಿ ಇಬ್ಬರು ಫೇಸ್ ಟು ಫೇಸ್ ಮುಖ ತಾಗಿಸಿ ಅಳ್ತಾ ಇದ್ಲು ಅಂದರೆ ಇಷ್ಟು ದಿನ ಅದು ಕಳೆದೋಗಿತ್ತಲ್ವ ಹಾಗಾಗಿ ಸಿಕ್ಬಿಡ್ತಲ್ಲ ಅಂತ ಆನಂದವಾಗಿ ಆ ಯುವತಿ ಅಳ ಅಳ್ತಾ ಇದ್ದಾಳೆ ಆ ಯುವತಿ ಆ ಯುವಕನನ್ನು ನೋಡಿದ ಕೂಡಲೇ ತನ್ನ ಪರಿಚಯ ಹೇಳಿಕೊಂಡಳು ಸೊ ಆ ಯುವತಿ ಯುವಕನನ್ನು ಸಹ ನೋಡ್ತಾಳೆ ಹಿಂದೆ ಜಿಂಕೆ ಹಿಂದೆ ಓಡ್ ಬಂದಿರುವಂತಹ ಯುವಕನನ್ನು ನೋಡಿದ್ದ ಕೂಡಲೇ ತನ್ನ ಪರಿಚಯ ಅವಳು ಯಾರು ಏನು ಅನ್ನುವಂತಹ ಪರಿಚಯವನ್ನು ಹೇಳ್ಕೊಳ್ತಾಳೆ ಇಬ್ಬರಿಗೂ ಒಬ್ರು ಇಂಟ್ರೊಡ್ಯೂಸನ್ನು ಮಾಡಿಕೊಳ್ತಾರೆ ಇದು ನಾವು ಸಾಕಿಕೊಂಡ ಜಿಂಕೆ ಇದರ ಮೇಲಿನ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆದವು ಸೊ ಆ ಲೇಡಿ ಹೇಳ್ತಿದ್ದಾಳೆ ಆ ಯುವಕನಿಗೆ ಇದನ್ನ ನಾವು ಸಾಕಿಕೊಂಡ ಜಿಂಕೆ ಇದನ್ನು ನಾವು ಬೆಳೆಸ್ಕೊಂಡಿರೋದು ನಾವು ಸಾಕಿಕೊಂಡಿರೋದು ಅಂತ ಹೇಳ್ತಾ ಇದ್ದಾಳೆ ಇದರ ಮೇಲಿನ ಈ ಚುಕ್ಕೆಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆದವು ಸೊ ಆ ಜಿಂಕೆ ಮೇಲೆ ಚಿಕ್ಕ ಚಿಕ್ಕ ಚುಕ್ಕೆಗಳಿರುತ್ತೆ ಹಾಗಾಗಿ ನಾವು ಇದನ್ನು ಚುಕ್ಕಿ ಎಂದು ಇರ್ತೀವಿ ಕರೆದೆವು ಅಂದರೆ ಕರಿತೀವಿ ಅಂತ ಹೇಳ್ತಿದ್ದಾಳೆ ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತು ಈ ಜಿಂಕೆ ಕೆಲವು ದಿನಗಳಿಂದ ಕಾಡಿಗೆ ಓಡ್ ಬಂದುಬಿಟ್ಟಿದೆ ಇದನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದದ್ದನ್ನು ಕೆಲ ಹಳ್ಳಿ ಜನ ನೋಡಿದರು ಸೊ ಆ ಜಿಂಕೆ ಆ ಮನೆಯಲ್ಲಿ ಸಾಕೊಂಡಿರುವಂಥ ಜಿಂಕೆ ಯಾವತ್ತೂ ಒಂದಿನ ಕಾಡಿಗೆ ಓಡ್ ಬಂದುಬಿಟ್ಟಿರುತ್ತೆ ಅದನ್ನು ಒಂದು ಹುಲಿ ಅಟ್ಟಿಸ್ಕೊಂಡು ಬಂದದ್ದನ್ನು ಕೆಲವು ಅಂದರೆ ಹುಲಿ ಅಟ್ಟಿಸ್ಕೊಂಡು ಬಂದಿರುತ್ತಲ್ಲ ಅದನ್ನು ಕೆಲ ಹಳ್ಳಿ ಜನರು ಆ ಹಳ್ಳಿಯಲ್ಲಿರುವಂತಹ ಜನರು ನೋಡಿರ್ತಾರೆ ನೋಡಿದ್ದರು ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದೆವು ಓ ಇನ್ನು ಹುಲಿ ಅಟ್ಟಿಸ್ಕೊಂಡು ಹೋಗಿದೆ ಇನ್ನು ಚುಕ್ಕಿ ಸತ್ತೋಗಿರುತ್ತೆ ಅದರ ಕತೆ ಮುಗ್ದಿರುತ್ತೆ ಅಂತ ನಾವು ತಿಳಿದಿದ್ವು ಅಂತ ಹೇಳ್ತಿದ್ದಾಳೆ ಆದರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು ನಾನು ಆವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ ಇಂದು ಇದು ಸಿಕ್ಕಿದೆ ಆ ಯುವತಿ ಸಂತಸದಿಂದಲೇ ಇದೆಲ್ಲವನ್ನು ನೋಡಿದಳು ಸೊ ಹಳ್ಳಿ ಜನ ಹೇಳಿರೋದು ಕೇಳಿಸ್ಕೊಂಬಿಟ್ಟು ಇನ್ನು ಆ ಚುಕ್ಕಿ ಸತ್ತೋಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ ಆದರೆ ಆ ಚುಕ್ಕಿಯನ್ನು ಸಾಕಿರೋ ಅಂತಹ ಯುವತಿಗೆ ಓ ಇಲ್ಲ ನನ್ನ ಜಿಂಕೆ ಬದುಕೆ ಇದೆ ಅನ್ನೋ ಅಂತಹ ನಂಬಿಕೆ ಇರುತ್ತೆ ಆ ಅವಳು ಆ ಚುಕ್ಕಿಯನ್ನು ಬದುಕಿದೆ ಎಂದು ತಾನು ಆವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ ಅದು ಬದುಕೆ ಬದುಕಿರುತ್ತೆ ಅನ್ನೋ ನಂಬಿಕೆಯಿಂದ ಅದನ್ನು ಅವಳು ದಿನ ಹುಡುಕ್ತಾ ಇದ್ಲಂತೆ ಇಂದು ಇದು ಸಿಕ್ಕಿದೆ ಸೊ ಇವತ್ತು ಇದು ಸಿಕ್ಕಿದೆ ಆ ಯುವತಿ ಸಂತಸದಿಂದಲೇ ಇದು ಎಲ್ಲವನ್ನು ನೋಡಿದಳು ಸೊ ಈ ರೀತಿ ಆಗಿ ಇವೆಲ್ಲ ನಡೆದಂಥ ಘಟನೆಗಳನ್ನೆಲ್ಲ ಆ ಯುವತಿ ಯುವಕನಿಗೆ ಹೇಳ್ತಾ ಇದ್ದಾಳೆ ಸೊ ಮುಂದೆ ಏನಾಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ ನಮಸ್ಕಾರ